ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿ ಸುಮಾರು ಒಂದೂವರೆ ತಿಂಗಳಾಯಿತು. ಜೈಲು ಸೇರಿದಾಕಿನಿಂದಲೂ ನಟ ದರ್ಶನ್ ಜೈಲಿನ ವಾತಾವರಣಕ್ಕೆ ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಪರದಾಡ್ತಲೇ ಇದ್ದಾರೆ. ಆರಂಭದಿಂದಲೂ ಕೂಡ ಜೈಲಿನ ವಾತಾವರಣ ಇರ್ಬೋದು, ಅಲ್ಲಿಯ ಆಹಾರ ಇರ್ಬೋದು, ಯಾವುದೂ ಕೂಡ ದರ್ಶನ್ ಅವರಿಗೆ ಸೆಟ್ ಆಗ್ತಾ ಇರಲಿಲ್ಲ. ದರ್ಶನ್ ಅವರು ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಅನೇಕ ಬಾರಿ ಮನೆಯವರು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಭಾವುಕರಾಗಿದ್ರು ಅಂತ ಹೇಳಲಾಗ್ತಾ ಇತ್ತು. ಅದರಲ್ಲೂ ಕೂಡ ಊಟದ ವಿಚಾರಕ್ಕೆ ದರ್ಶನ್ ಅವರು ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ರು. ಜೈಲಿನ ಊಟ ಸೇವನೆ ಮಾಡೋದಕ್ಕೆ ಸಾಧ್ಯ ಆಗದ ಹಿನ್ನೆಲೆಯಲ್ಲಿ ಅವರ ಪರವಾಗಿ ಅವರ ವಕೀಲರು ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನು ಆರಂಭದಲ್ಲಿ ಸಲ್ಲಿಕೆ ಮಾಡಿದ್ರು. ನಟ ದರ್ಶನ್ ಅವರಿಗೆ ಜೈಲಿನ ಊಟ ಹೊಂದಾಣಿಕೆ ಆಗ್ತಾ ಇಲ್ಲ, ಹಾಗೇನೆ ಅಲ್ಲಿನ ವಾತಾವರಣದಿಂದಾಗಿ ಅವರಿಗೆ ಒಂದಷ್ಟು ಅನಾರೋಗ್ಯದ ಸಮಸ್ಯೆಗಳು ಕಾಡ್ತಾ ಇದೆ. ಆಹಾರ ಸೇವನೆಯಿಂದ ಅವರಿಗೆ ಬೇದಿ ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಅವರಿಗೆ ಮನೆಯೂಟಕ್ಕೆ ಅವಕಾಶವನ್ನ ಕಲ್ಪಿಸಬೇಕು, ಹಾಗೆ ಓದೋದಕ್ಕೆ ಪುಸ್ತಕ, ಹಾಗೆ ಮಲಗೋದಕ್ಕೆ ಹಾಸಿಗೆಯನ್ನ ಒದಗಿಸಿಕೊಡುವ ನಿಟ್ಟಿನಲ್ಲಿ ಜೈಲಾಧಿಕಾರಿಗಳಿಗೆ ನಿರ್ದೇಶನವನ್ನ ಕೊಡಬೇಕು ಅಂತ ಕೋರಿ ರಿಟ್ ಅರ್ಜಿಯನ್ನ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು. ಅದರಂತೆ ದರ್ಶನ್ ಪರವಾದಂತಹ ವಕೀಲರು ಮತ್ತೆ ACMM ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ದರ್ಶನ್ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಅವರಿಗೆ ಪ್ರತ್ಯೇಕ ಊಟದ ವ್ಯವಸ್ಥೆಯನ್ನು ಕಲ್ಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಜೈಲಿನಲ್ಲಿರುವಂತಹ ಸಾವಿರಾರು ಕೈದಿಗಳು ಅದೇ ಊಟವನ್ನ ಮಾಡ್ತಾ ಇದ್ದಾರೆ, ಅವರಿಗೆ ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳು ಕಾಣಿಸ್ಕೊಂಡಿಲ್ಲ. ಹಾಗಾಗಿ ದರ್ಶನ್ ಅವರಿಗೆ ಆ ರೀತಿಯಾದಂತಹ ಸಮಸ್ಯೆ ಹೇಗೆ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯ? ಇನ್ನು ಕೈದಿಗಳಿಗೆ ಜೈಲಿನಲ್ಲಿ ಎಲ್ಲಾ ರೀತಿಯಾದಂತಹ ಪೌಷ್ಟಿಕಾಂಶಗಳು ಇರುವಂತಹ ಆಹಾರವನ್ನೇ ಕೊಡಲಾಗುತ್ತೆ, ಹಾಗಾಗಿ ದರ್ಶನ್ಗೆ ಪೌಷ್ಟಿಕಾಂಶಗಳ ಕೊರತೆ ಆಗುವಂತಹ ಸಾಧ್ಯತೆ ಇಲ್ಲ, ಹಾಗಾಗಿ ಅವರಿಗೆ ಮನೆಯೂಟದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಅಲ್ಲದೆ ಒಂದು ವೇಳೆ ಜೈಲಾಧಿಕಾರಿಗಳು ಮನೆಯೂಟಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಒಪ್ಪಿಗೆ ಕೊಟ್ಟರೆ ನಮ್ದೇನು ಅಭ್ಯಂತರ ಇಲ್ಲ ಅನ್ನೋ ವಿಚಾರವನ್ನ ತಿಳಿಸಿದ್ರು. ಆದ್ರೆ ಜೈಲಾಧಿಕಾರಿಗಳು ದರ್ಶನ್ ಅವರಿಗೆ ಒಂದು ಮನೆಯೂಟಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸೋದಕ್ಕೆ ಯಾವುದೇ ರೀತಿಯಲ್ಲೂ ಒಪ್ಪಿಗೆ ಕೊಟ್ಟಿರಲಿಲ್ಲ. ಇವತ್ತು ಈ ಅರ್ಜಿಯ ವಿಚಾರಣೆ ನಡೆಸಿದಂತಹ ಕೋರ್ಟ್ ಮತ್ತೆ ಈ ಒಂದು ವಿಚಾರಣೆಯನ್ನ ಸೆಪ್ಟೆಂಬರ್ 5ಕ್ಕೆ ಮುಂದೂಡಿಕೆ ಮಾಡಿದೆ. ಹಾಗಾಗಿ ಸದ್ಯಕ್ಕಂತೂ ದರ್ಶನ್ ಅವರಿಗೆ ಜೈಲೂಟವೇ ಗತಿ ಅನ್ನೋ ಹಾಗಾಗಿದೆ. ಸದ್ಯಕ್ಕೆ ಮನೆ ಊಟವನ್ನ ಮಾಡುವಂತಹ ಭಾಗ್ಯ ದರ್ಶನ್ಗೆ ಇಲ್ಲ ಅಂತಲೇ ಹೇಳಬಹುದು. ಮತ್ತೊಂದು ಕಡೆ ಈ ಪ್ರಕರಣದ ಕಿಂಗ್ ಪಿನ್ ಆಗಿರುವಂತಹ ಪವಿತ್ರ ಗೌಡ ಅವರು ಯಾರಿಗೂ ಗೊತ್ತಾಗದಂತೆ ಸೈಲೆಂಟ್ ಆಗಿಯೇ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಪ್ರಕರಣದ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಬೆಂಗಳೂರಿನ CCH 57ನೇ ನ್ಯಾಯಾಲಯಕ್ಕೆ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನಿನ್ನೆ ಈ ಅರ್ಜಿಯ ವಿಚಾರಣೆಯನ್ನ ನಡೆಸಿತು ಕೋರ್ಟ್. ಈ ಸಂದರ್ಭದಲ್ಲಿ ಪೊಲೀಸರಿಗೆ ಆಕ್ಷೇಪಣೆಯನ್ನ ಸಲ್ಲಿಸುವುದಕ್ಕೆ ಸೂಚನೆ ಕೊಟ್ಟಿತ್ತು. ಅಲ್ಲದೆ ವಿಚಾರಣೆಯನ್ನ ಆಗಸ್ಟ್ 22ಕ್ಕೆ ಮುಂದೂಡಿ ಆದೇಶವನ್ನ ಹೊರಡಿಸಿದೆ. ಮತ್ತೊಂದು ಕಡೆ ಈ ಒಂದು ಪ್ರಕರಣದ ಮತ್ತೋರ್ವ ಆರೋಪಿಯಾಗಿರುವಂತಹ ಅನುಕುಮಾರ್ ಕೂಡ ಜಾಮೀನನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಒಂದು ಕಡೆ ಇದೀಗ ಪೊಲೀಸರು ಕೂಡ ಚಾರ್ಜ್ ಶೀಟ್ ಸಲ್ಲಿಕೆಗೆ ಎಲ್ಲಾ ರೀತಿಯಾದಂತಹ ತಯಾರಿ ಮಾಡಿಕೊಂಡಿದ್ದು, ಇನ್ನೇನು ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿದ್ದಾರೆ. ಎಲ್ಲ ಆರೋಪಿಗಳು ಪೊಲೀಸರು ಯಾವಾಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ ಆ ಬಳಿಕ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಸದ್ಯ ಕಾದು ನೋಡುವ ತಂತ್ರದ ಮೊರೆ ಹೋಗಿದ್ದಾರೆ. ಆ ಒಂದು ಚಾರ್ಜ್ ಶೀಟ್ ನಲ್ಲಿರುವಂತಹ ಒಂದಷ್ಟು ವಿಚಾರಗಳನ್ನ ಆಧಾರವಾಗಿಟ್ಕೊಂಡು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಆರೋಪಿಗಳ ಪರವಾದಂತಹ ವಕೀಲರು ಚಿಂತನೆಯನ್ನ ನಡೆಸಿದ್ದಾರೆ. ತಾನು A1 ಆರೋಪಿಯಾಗಿದ್ದುಕೊಂಡು ಪವಿತ್ರ ಗೌಡ ಎಲ್ಲರಿಗಿಂತ ಮುಂಚೆನೆ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿರುವುದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಹಾಗಾದ್ರೆ ಪವಿತ್ರ ಗೌಡಗೆ ಜಾಮೀನು ಸಿಗತ್ತಾ? ಪೊಲೀಸರು ಇನ್ನೂ ಕೂಡ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿಲ್ಲ. ಅದಕ್ಕಿಂತ ಮುಂಚೆನೆ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಪವಿತ್ರ ಗೌಡ. ಪವಿತ್ರ ಗೌಡ ಅವರ ನಡೆ ಸದ್ಯಕ್ಕೆ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ.